ಕನ್ನಡವೇದ ಯೂಟ್ಯೂಬ್ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಶಿಕ್ಷಣ ಇಲಾಖೆ ಕಡೆಯಿಂದ ಅಂದರೆ ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆ ಕಡೆಯಿಂದ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ಮಂಡಳಿ ಇಲಾಖೆ ಕಡೆಯಿಂದ ವಿದ್ಯಾರ್ಥಿಗಳಿಗೆ ಒಂದು ತಾರತಮ್ಯ ಆಗಿದೆ ಅಂತಲೇ ಹೇಳ್ಬೋದಾಗಿರುವಂಥದ್ದು ಸೆಕೆಂಡ್ ಪಿ ಯು ಸಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಏನು ದ್ವಿತೀಯ ಪಿ ಯು ಸಿ ಪರೀಕ್ಷೆನ ಮಾಡ್ತಿದಲ್ಲ ಇಲ್ಲಿ ವಿದ್ಯಾರ್ಥಿಗಳಿಗೆ ಸೊ ಮಹತ್ವದ ಬದಲಾವಣೆಗಳನ್ನಾಗಿರುವಂಥದ್ದು ಸೊ ಅದರ ಬಗ್ಗೆ ಇವಳುದೆಲ್ಲ ತಿಳ್ಕೊಂಡು ಬರೋಣ ಸೊ ಯಾವ ವಿದ್ಯಾರ್ಥಿಗಳಿಗೆ ನನ್ನೆ ಆಗ್ತಿದೆ ಸೊ ಏನು ಮಾಹಿತಿ ಕೂಡ ಬಂದಿದೆ ಇದ್ರ ಬಗ್ಗೆ ಸೊ ಮೊದಲ ಬಾರಿಗೆ ಕನ್ನಡವಾದ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ವೀಕ್ಷಣೆ ಮಾಡ್ತಿರೋ ರೈಚಿಕ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಹಾಗೆ ಕನ್ನಡ ವಯದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲಾಕನ್ ಕ್ಲಿಕ್ ಮಾಡಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳು ಕನ್ನಡ ವಯದ ಯೂಟ್ಯೂಬ್ ಚಾನಲ್ ನಿಮಗೆ ಸಿಕ್ತಾ ಇರುತ್ತೆ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇರುವಂಥದ್ದು ಫೇಸ್ಬುಕ್ ಪೇಜ್ ಕೂಡ ಇರುವಂಥದ್ದು ಮತ್ತು ಟೆಲಿಗ್ರಾಮ್ ಪೇಜ್ ಕೂಡ ಇರುವಂಥದ್ದು ಇವಡ ಡಿಸ್ಕ್ರಿಪ್ಷನ್ ಇರುತ್ತೆ ಅವುಗಳ ಮುಖಾಂತರನು ಕೂಡ ನೀವು ಮಾಹಿತಿ ಅಪ್ಡೇಟ್ಸನ್ನು ಪಡ್ಕೊತಾ ಇರ್ಬೋದು ಸೊ ಅಲ್ಲಿ ಬೇಗನೆ ಮಾಹಿತಿಗಳನ್ನು ನೀವು ತಿಳ್ಕೊಬೋದು ಈಡೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಚೆಕ್ ಮಾಡಿ ವಿಸಿಟ್ ಮಾಡಿ ಅಂತ ಹೇಳ್ತಾ ಸೊ ನಿಮ್ಮಲ್ಲ ಸ್ನೇಹಿತರಿಗೆ ಇದೆ ಈ ವಿಡಿಯೋನ ಈಗಲೇ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳ ಸೆಕೆಂಡ್ ಪಿ ಯು ಸಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಲ್ಲಿ ಗೊಂದಲಗಳು ಡೌಟ್ಗಳು ಇರುವಂಥದ್ದು ಸೊ ಏನು ಸಮಸ್ಯೆ ಆಗ್ತಿದೆ ವಿದ್ಯಾರ್ಥಿಗಳಿಗೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇನ್ನು ಶಿಕ್ಷಣ ಇಲಾಖೆ ಕಡೆಯಿಂದ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ಮಂಡಳಿ ಕಡೆಯಿಂದ ವಿದ್ಯಾರ್ಥಿಗಳಿಗೆ ಸೊ ಇನ್ನು ಪರೀಕ್ಷೆಯಲ್ಲಿ ಬದಲಾವಣೆಗಳನ್ನು ಮಾಡಿರುವಂಥದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲ ಒಂದು ಮಾರ್ಚ್ನಲ್ಲಿ ಏನು ಪರೀಕ್ಷೆ ಮಾಡ್ತೀವಿ ಅಂತ ಮಾಹಿತಿಯನ್ನು ಕೊಟ್ಟಿರಲ್ಲ ಸೊ ವಿದ್ಯಾರ್ಥಿಗಳಿಗೆ ಈ ಒಂದು ಪರೀಕ್ಷೆಯಲ್ಲಿ ಸಾಕಷ್ಟು ಬದಲಾವಣೆ ಮಾಡಿದರೆ ಇಂಟರ್ನಲ್ ಮಾರ್ಕ್ಸ್ ಅಂದರೆ ಆಂತರಿಕ ಅಂಕಗಳನ್ನು ಕೊಡ್ತೀವಿ ಅಂತೆಲ್ಲ ಡಿಸೈಡ್ ಮಾಡಿದ್ರು ಸೊ ವಿದ್ಯಾರ್ಥಿಗಳಿಗೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ಯಥಾವತ್ತವರೆಗೂ ಮಾರ್ಕ್ಸ್ಗೆ ಏನು ಪರೀಕ್ಷೆ ಇರುತ್ತಲ್ಲ ಥಿಯರಿ ಪರೀಕ್ಷೆ ಆ ಥರ ಇರುತ್ತೆ ಉಳಿದ ಮೂವತ್ತು ಮಾರ್ಕ್ಸ್ ಪ್ರಾಕ್ಟಿಕಲ್ ಅಂತ ಇರುತ್ತೆ ಸೊ ಆ ವಿದ್ಯಾರ್ಥಿಗಳಿಗೆ ಏನು ಸಂಬಂಧ ಎಲ್ಲಿದೆಯೋ ಸೊ ಆರ್ಟ್ಸ್ ಮತ್ತು ಕಾಮರ್ಸ್ ಹೊತ್ತಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಚೇಂಜಸ್ ಅನ್ನು ಮಾಡಿದ್ರು ಸೊ ಇದು ರಿಪೀಟೆಡ್ಸ್ ಪ್ರೈವೇಟ್ಸ್ ವಿದ್ಯಾರ್ಥಿಗಳು ಫ್ರೆಶರ್ಸ್ ವಿದ್ಯಾರ್ಥಿಗಳಿಗೆ ಗೊಂದಲಗಳು ಡೌಟ್ಗಳು ಇತ್ತು ಸಾಕಷ್ಟು ಪ್ರಶ್ನೆಗಳು ಕೂಡ ಬರ್ತಾ ಇತ್ತು ಇದೀಗ ಇಲಾಖೆ ಕಡೆಯಿಂದ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಸೊ ಯಾವ ವಿದ್ಯಾರ್ಥಿಗಳು ಯಾವ ಯಾವ ಥರ ಪರೀಕ್ಷೆ ಆಗುತ್ತೆ ಅಂದ್ಬಿಟ್ಟು ಅಧಿಕೃತ ಮಾಹಿತಿ ಕೂಡ ಪ್ರಕಟ ಮಾಡಿದರೆ ಸೊ ಇದ್ರ ಪ್ರಕಾರ ವಿದ್ಯಾರ್ಥಿಗಳಿಗೆ ಖಾಸಗಿ ಅಭ್ಯರ್ಥಿಗಳಿಗೆ ಅಂದರೆ ಆಗಿ ಪರೀಕ್ಷೆನ ಕಟ್ಟುವಂಥ ಅಭ್ಯರ್ಥಿಗಳು ಇರ್ತಾರಲ್ಲ ಈ ಒಂದು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾಗಿ ರಿ ಅಂದ್ರೆ ಇಂಟರ್ನಲ್ ಮಾರ್ಕ್ಸ್ ಕೊಡೋದಿಲ್ಲ ಅಂತ ಅವರು ಮಾಹಿತಿನ ಕೊಟ್ಟಿದ್ದಾರೆ ಸೊ ಉಳಿದಂತೆ ಫ್ರೆಷರ್ಸ್ ಪರೀಕ್ಷೆಯನ್ನು ಬರೆಯುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಎಂಬತ್ತು ಮಾರ್ಕ್ಸ್ಗೆ ಪರೀಕ್ಷೆ ಇರುತ್ತೆ ಅಂದರೆ ಕಾಲೇಜಿಗೆ ಹೋಗ್ತಕ್ಕಂಥ ಏನಿರ್ತಾರಲ್ಲ ಕಾಲೇಜಿಗೆ ಹೋಗಿ ಹಾಜರಾಗೋದ್ರ ಮುಖಾಂತರ ಕಲಿತಕ್ಕಂಥ ವಿದ್ಯಾರ್ಥಿಗಳು ಮೊದಲ ಬಾರಿ ಒಂದು ಪರೀಕ್ಷೆನ ಏನು ಬರೀತಾರಲ್ಲ ಈ ಒಂದು ವಿದ್ಯಾರ್ಥಿಗಳಿಗೆ ಮೊದಲ ಪರೀಕ್ಷೆ ಆಗಿರ್ಬೋದು ಮಧ್ಯಂತರ ಪರೀಕ್ಷೆ ಆಗಿರ್ಬೋದು ಎರಡನೇ ಒಂದು ಪರೀಕ್ಷೆ ಇವು ಅಸೈನ್ಮೆಂಟ್ ಆಗಿರ್ಬೋದು ಇವುಗಳ ಮುಖಾಂತರ ಇಂಟರ್ನಲ್ ಮಾರ್ಕ್ಸ್ ನೀಡಲಾಗ್ತದೆ ಅಂತ ಮಾಹಿತಿ ಇರುವಂಥದ್ದು ವಿದ್ಯಾರ್ಥಿಗಳೇ ಸೊ ಯಾವುದೇ ರೀತಿಯಾಗಿ ಪ್ರೈವೇಟ್ ಆಗಿ ಪರೀಕ್ಷೆನ ಕೊಟ್ಟಂಥ ವಿದ್ಯಾರ್ಥಿಗಳಿಗೆ ಇದನ್ನು ಕೊಡೋದಿಲ್ಲ ಅಂತ ಇಲಾಖೆ ಅಧಿಕಾರಿಗಳು ಮಾಹಿತಿನ ಕೊಟ್ಟಿದ್ದಾರೆ ಆ ಒಂದು ವಿದ್ಯಾರ್ಥಿಗಳು ನೂರು ಅಂಕಕ್ಕೆ ಪರೀಕ್ಷಣ ಬರೀಬೇಕು ಸೊ ನೂರು ಅಂಕಕ್ಕೆ ಮೂವತ್ತೈದು ಅಂಕನ ತೆಗೆದು ಪಾಸ್ ಆಗಬೇಕು ಅಂತ ಇಲಾಖೆ ಕಡೆಯಿಂದ ತಿಳಿಸಿರುವಂಥದ್ದು ಸೊ ರಿಪೀಟರ್ಸ್ ವಿದ್ಯಾರ್ಥಿಗಳಿಗೂ ಸೇಮೇ ಇರುತ್ತೆ ಯಾಕಂದ್ರೆ ಅವ್ರಿಗೂ ಕೂಡ ಇಂಟರ್ನಲ್ ಕೊಡೋಕ್ಕಾಗೋದಿಲ್ಲ ಯಾಕಂದರೆ ಕಳೆದ ಬಾರಿನ ಅವರು ಬರೆದು ಫೇಲ್ ಆಗಿರ್ತಾರೆ ಹಾಗಾಗಿ ಅವರು ನೂರು ಮಾರ್ಕ್ಸ್ಗೆ ಪರೀಕ್ಷೆನ ಬರೆದು ಮೂವತ್ತೈದು ಮಾರ್ಕ್ಸ್ಗೆ ತಗೋಬೇಕಾಗುತ್ತೆ ಸೊ ಈ ಒಂದು ರಿಪೀಟರ್ಸ್ ಮತ್ತು ಪ್ರೈವೇಟ್ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ನೂರು ಮಾರ್ಕ್ಸ್ಗೆ ಕ್ವೆಶನ್ ಪೇಪರ್ ಬರುತ್ತೆ ಅಂತ ಇಲಾಖೆ ಕಡೆ ಇನ್ನೂ ಪ್ರಕಟ ಮಾಡಿಲ್ಲ ಅದೊಂದು ಕೂಡ ಡೌಟ್ ಇರುವಂಥದ್ದು ಸೊ ಇಲಾಖೆಯವರು ಒಂದು ತಾರತಮ್ಯ ಮಾಡ್ತಿದ್ದಾರೆ ಅಂತ ನೋಡ್ಬೋದಾಗಿರುವಂಥದ್ದು ಈ ಕುರಿತು ವಿದ್ಯಾರ್ಥಿಗಳ ಒಂದು ಸಂಘಟನೆಗಳು ಕೂಡ ಏನು ಮಾ ಪ್ರತಿಕ್ರಿಯೆಯನ್ನು ಕೊಡ್ತಾ ಇರುವಂಥದ್ದು ಸೊ ಕೆಲವೊಂದು ಕಾಲೇಜುಗಳ ಪ್ರಿನ್ಸಿಪಲ್ಗಳು ಕೂಡ ಇದರ ಕುರಿತು ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇರುವಂಥದ್ದು ವಿದ್ಯಾರ್ಥಿಗಳಿಗೆ ಸೊ ಯಾಕೆ ಕಾರಣಕ್ಕೆ ಏನು ಕೊಡ್ತಾ ಇದ್ದಾರೆ ಏನು ಎತ್ತ ಅಂದ್ಬಿಟ್ಟು ಸೊ ಈಗ ವಿದ್ಯಾರ್ಥಿಗಳಿಗೆ ಒಟ್ಟಿನಲ್ಲಿ ಖಾಸಗಿ ಅಭ್ಯರ್ಥಿಗಳಿಗೆ ಇಂಟರ್ನಲ್ ಮಾರ್ಕ್ಸ್ ಇರೋದಿಲ್ಲ ವಿದ್ಯಾರ್ಥಿಗಳು ಅದಂತೂ ಕನ್ಫರ್ಮ್ ಆಗಿದೆ ನಿಮಗೆ ನೂರು ಮಾರ್ಕ್ಸ್ಗೆ ಪರೀಕ್ಷೆನ ಮಾಡ್ತಾರೆ ಸದ್ಯದಲ್ಲಿ ದಿನಗಳಲ್ಲಿ ಕ್ವಶನ್ ಪೇಪರ್ ಕೂಡ ಪ್ರಕಟ ಮಾಡ್ಬೋದು ನಿಮ್ಗೆ ಯಾವ ತರ ಬರುತ್ತೆ ಅಂದ್ಬಿಟ್ಟು ಸೊ ಈ ಒಂದು ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳೇನಿದೆಲ್ಲ ಕಾಲೇಜ್ಗೆ ಹೋಗಿ ಕಲಿಯುವಂಥವ್ರು ಇವರಿಗೆ ಮಾತ್ರ ಎಂಬತ್ತು ಮಾರ್ಕ್ಸ್ಗೆ ಪರೀಕ್ಷೆ ಆಗುತ್ತೆ ಇನ್ನು ಇಪ್ಪತ್ತು ಮಾರ್ಕ್ಸ್ಗೆ ಇಂಟರ್ನಲ್ ಅಂತ ಕೊಡ್ತಾರೆ ಆ ಒಂದು ಇಂಟರ್ನಲ್ ಯಾವ ಮನದಂಡನಲ್ಲಿ ಕೊಡ್ತಾರೆ ಎಂಬುದನ್ನು ಕುರಿತು ಮುಂದಿನ ಉಡುಗದಲ್ಲಿ ನಿಮಗೆ ಪ್ರಕರಣ ಮಾಡಿ ತಿಳಿಸಿಕೊಡ್ತೇವೆ ಸದ್ಯಕ್ಕೆ ಇಲಾಖೆ ಕಡೆಯಿಂದ ಅಧಿಕೃತ ಮಾಹಿತಿ ಪ್ರಕಟ ಆಗಿರೋದು ಏನಂದ್ರೆ ಖಾಸಗಿ ಅಭ್ಯರ್ಥಿಗಳಿಗೆ ಇಂಟರ್ನಲ್ ಮಾರ್ಕ್ಸ್ ಇರೋದಿಲ್ಲ ವಿದ್ಯಾರ್ಥಿಗಳಂತೂ ಫೈನಲ್ ಆಗಿರುವಂಥದ್ದು ಸಾಕಷ್ಟು ಪ್ರಶ್ನೆಗಳು ಡೌಟ್ಗಳಿತ್ತು ಇತ್ತು ವಿದ್ಯಾರ್ಥಿಗಳಿಗೆ ಸೊ ಈ ಒಂದು ವಿದ್ಯಾರ್ಥಿಗಳಿಗೆ ಕೊಡಬಹುದಾಗಿತ್ತೇನೋ ಅಂತ ಒಂದು ಪ್ರಶ್ನೆಗಳು ಬರ್ತಾರೆ ಅಂಥದ್ದು ಯಾಕಂದರೆ ಈ ಒಂದು ವಿದ್ಯಾರ್ಥಿಗಳು ಯಾಕಂದರೆ ಏನೋ ಕೆಲಸಗಳನ್ನ ಮಾಡಿಕೊಂಡು ಕಷ್ಟಪಟ್ಟು ಈ ಒಂದು ಪರೀಕ್ಷೆ ಡೈರೆಕ್ಟಾಗಿ ಕಟ್ಟಿರ್ತಾರೆ ಕಾರಣಗಳ ಇವರು ಪರೀಕ್ಷೆನ ಅಂದರೆ ಕಾಲೇಜಿಗೆ ಹೋಗಿ ಆಗೋದಿಲ್ಲ ಸೊ ಈ ಒಂದು ವಿದ್ಯಾರ್ಥಿಗಳಿಗೆ ಕೊಡ್ಬೋದಿತ್ತೇನು ಅಂದರೆ ಇವ್ರಿಗೂ ಕೂಡ ಏನು ನಾರ್ಮಲಾಗಿ ಟೆಸ್ಟ್ ಅಟೆಂಡ್ ಆಗಿ ನೀವು ಕೂಡ ಅಸೈನ್ಮೆಂಟ್ಗಳನ್ನ ಕೊಡಿ ಅಂತಂದ್ರೂ ಕೂಡ ಈ ಒಂದು ವಿದ್ಯಾರ್ಥಿಗಳು ಕೂಡ ಮಾಡಿ ಕೊಡ್ಬೋದಿತ್ತೇನೋ ಸೊ ಹಾಗಾಗಿ ಈ ಏನು ಪ್ರಾಬ್ಲಮ್ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಯಾಕಂದರೆ ಟೆಸ್ಟ್ ಆಗಿರ್ಬೋದು ಅಸೈನ್ಮೆಂಟ್ ಆಗಿರ್ಬೋದು ಎಲ್ಲ ವಿದ್ಯಾರ್ಥಿಗಳು ಕೂಡ ಮಾಡ್ಬೋದಾಗಿರುತ್ತೆ ಇವರು ಕೂಡ ಒಂದು ಹೇಳಿದರೆ ಸೊ ಮಾಡ್ಕೊಟ್ರು ಸೊ ಬಟ್ ಯಾವ ಕಾರಣಕ್ಕೆ ಈ ಒಂದು ವಿದ್ಯಾರ್ಥಿಗಳಿಗೆ ಇಂಟರ್ನೆಲ್ನಿಂದ ಹೊರಗಡೆ ಇಟ್ಟಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಸೊ ವಿದ್ಯಾರ್ಥಿ ಗಳಿಗೆ ಪ್ರಾಕ್ಟಿಕಲ್ ಅಂದ್ರೆ ಬೇರೆ ಆಗಿರುತ್ತೆ ಸೈನ್ಸ್ ಸಂಬಂಧಪಟ್ಟಂತೆ ಬಟ್ ಇಲ್ಲಿ ಒಂದು ತಾರತಮ್ಯ ಇಲಾಖೆಯ ಮಾಡ್ತಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು ನಿಮ್ಮ ಪ್ರಕಾರ ಇದರ ಅನಿಸಿಕೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲಾ ಕ್ಲಿಕ್ ಮಾಡಿ